ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ SSP ಅಪ್ಡೇಟ್ಗೆ ಸ್ವಾಗತ. ಕಡೆ ನೀವು ಬೇಗ ಏನು ಮಾಡಬೇಕು, ಇಲ್ಲ ದುಡ್ಡು ಬರಲ್ಲ, ಏನು ಕತೆ ಏನು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರು ನಾವು ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಓಕೆ, SSP ಸ್ಕಾಲರ್ಶಿಪ್ ಅನ್ನ ಮೊದಲು SC ST ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತೀನಿ. SC ST ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳ ಕೂಡ ಅಮೌಂಟ್ ಬಂದಿದೆ, ಇನ್ನೂ ಕೂಡ ವಿದ್ಯಾರ್ಥಿಗಳಿಗೆ ಬರಬೇಕಾಗಿರುತ್ತೆ. ಅದರಲ್ಲಿ ನಿಮಗೆ ಗೊತ್ತಿಲ್ಲ, SSP ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗುತ್ತೆ. SC ST ವಿದ್ಯಾರ್ಥಿಗಳಿಗೆ ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿದೆ, ಆಧಾರ್ ಕಾರ್ಡ್ ಲಿಂಕ್ ಆಗಿದೆ, ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಯಾರಿಗೆ SC ST ವಿದ್ಯಾರ್ಥಿಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಇನ್ನೂ ಕೂಡ ಟೈಮ್ ಇದೆ, ಬೇಗ ಮಾಡಿಸ್ಕೊಂಡ್ರೆ ನೀವು ಬಚಾವಾಗ್ತೀರ. ಓಕೆ, ಅದು ಮುಟ್ಟಾಗ್ತೀನಿ. ನಾವು OBC ವಿದ್ಯಾರ್ಥಿಗಳಿಗೆ ಬಂದಿರೋ ಮಾಹಿತಿ ಪ್ರಕಾರ OBC ವಿದ್ಯಾರ್ಥಿಗಳು ಏನಾಗಿದೆ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿದೆ, ಇನ್ನೂ ಕೂಡ ದುಡ್ಡು ಬಂದಿದೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿ ಕೂಡ ದುಡ್ಡು ಬಂದಿಲ್ಲ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ದುಡ್ಡು ಬಂದರೂ ಕರೆಕ್ಟಾಗಿ ಬಂದಿಲ್ಲ, ಕಡಿಮೆ ದುಡ್ಡು ಬಂದಿದೆ, ಇಷ್ಟೆಲ್ಲ ತೊಂದರೆ ಇರುತ್ತೆ. ನಾನು ಮೊದಲು ಹೇಳೋದೇನೆಂದರೆ, ಯಾರ್ಯಾರಿಗೆ SSP ಸ್ಕಾಲರ್ಶಿಪ್ ದುಡ್ಡು ಬಂದಿದೆ ಅವರಿಗೆ ಓಕೆ, ನೋ ಪ್ರಾಬ್ಲಮ್, ಕರೆಕ್ಟಾಗಿ ದುಡ್ಡು ಬಂದಿರುತ್ತೆ. ಯಾರಿಗೂ ಸ್ಯಾಂಕ್ಷನ್ ಆಗಿದೆ, ಇನ್ನೂ ದುಡ್ಡು ಬಂದಿಲ್ಲ, ಆಲ್ರೆಡಿ ಸ್ಟೇಟಸ್ ಕೂಡ ಸೇರಿಸ್ತಿಲ್ಲ, ಸ್ಟೇಟಸ್ ಕೂಡ ಸರಿ ಆಗುತ್ತೆ ಅಂತಿದ್ದಾರೆ, ಆದರೆ ಡಿಲೇ ಆಗ್ತಿದೆ. ಬಟ್ ಯಾರಿಗೇನೋ ದುಡ್ಡು ಬಂದಿಲ್ಲ, ಅವರು ಬೇಗ ನಿಮ್ಮ ಕಾಲೇಜ್ ಅಥವಾ ನಿಮ್ಮ ಇಲಾಖೆ ಹೋಗಿ ರಿಪೋರ್ಟ್ ಮಾಡಿ, ಎಕ್ಸಾಮ್ ಬಿಟ್ಟು ನೀವು OBC ಆದರೆ ನಿಮ್ಮ ಹಿಂದುಳಿದ ಕಲ್ಯಾಣ ಇಲಾಖೆ ಬರುತ್ತೆ, ನೀವು SC ST ಆದರೆ ನಿಮ್ಮದು ಸಮಾಜ ಕಲ್ಯಾಣ ಇಲಾಖೆ ಬರುತ್ತೆ. ಹೋಗಿ ನಿಮ್ಮ ಇಲಾಖೆ ರಿಪೋರ್ಟ್ ಮಾಡಿ, ಅವರು ನಿಮಗೆ ಹೇಳ್ತಾರೆ ಏನಾಗಿದೆ ಅಂತ. ಕೊನೆ ಕಾರಣ ಹೇಳ್ತಿದ್ದೀನಿ, ಯಾರ್ದು ಇನ್ನೂ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಇದು ಲಾಸ್ಟ್ ಟೈಮು, ಬೇಗ ಲಿಂಕ್ ಮಾಡಿ. ಇನ್ ಕೇಸ್ ನೀವು ಹೋಗಿ ಚೆಕ್ ಮಾಡ್ಸೋದು ಬೆಟರ್ ಅಂತಲೇ, ನಿಮಗೇನೋ ದುಡ್ಡು ಬಂದಿಲ್ಲ ಅಂದರೆ ನಿಮಗೆ ಬಂದಿರೋ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ನೀವು ಜಸ್ಟ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದು ಅಷ್ಟೇ, ನಿಮ್ಮ ಲಾಸ್ಟ್ ಆಪ್ಷನ್ನು. ನೀವು ಸ್ಟೇಟಸ್ ಕೂಡ ವರ್ಕ್ ಆಗ್ತಿರೋ ನಿಮಗೆ ಗೊತ್ತಿರೋ ಹಾಗೆ, ಅದು ಅವಾಗ ಸರಿ ಆಯಿತು ಇವಾಗ ಸರಿ ಆಗುತ್ತೆ ಅಂತಾರೆ, ಯಾವಾಗ ಸರಿ ಆಯಿತು ಗೊತ್ತಿಲ್ಲ. ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡೋದು. ನಾನು ಹೇಳಿರೋ ಹಾಗೆ ಯಾರ್ಯಾರಿಗೆ ಇನ್ನೂ ಕೂಡ ಬಂದಿಲ್ಲ ಅವರು ಬೇಗ ಈ ಥರ ರಿಪೋರ್ಟ್ ಮಾಡ್ಕೊಳ್ಳಿ. ಇನ್ನೂ ಆಧಾರ್ ಲಿಂಕ್ ಆಗಿಲ್ಲ ಅವರು ಬೇಗ ಮಾಡಿಸ್ಕೊಳ್ಳಿ, ಇದು ಕೊನೆ ಟೈಮ್ ಇದ್ದರೆ ನಿಮಗೆ ದುಡ್ಡು ಬರಲ್ಲ, ನಿಮಗೆ ತೊಂದರೆ ಆಗುತ್ತೆ. ಇದು ಲಾಸ್ಟ್ ರಿಕ್ವೆಸ್ಟ್ ನಿಮಗೆ ವಿದ್ಯಾರ್ಥಿಗಳಿಗೆ, ಲಾಸ್ಟ್ ಚಾನ್ಸ್ ಇದೆ ನಿಮ್ಮ ರಿಪೋರ್ಟ್ ಮಾಡೋದು. ಇನ್ನೂ ಕೂಡ ಆಗ್ತಾಯಿದ್ದಾರೆ, ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಬರಬೇಕಾಗಿರುತ್ತೆ, ಸ್ವಲ್ಪ ಏನೋ ಇಂಟರ್ವಲ್ ಪ್ರಾಬ್ಲಮ್ ಆಗಿರುತ್ತೆ, ಬೇಗ ಹೋಗಿ ಸಾಲ್ವ್ ಮಾಡ್ಕೊಳ್ಳೋ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು, ಸಿಗೋಣ ಮುಂದಿನ ವಿಡಿಯೋದಲ್ಲಿ.